ಜೀವನದ ಏನಾಗ್ಬಿಡ್ತದಪ್ಪ ಅಂತಂದ್ರೆ ಮನೆಯಾಗಿನ ತಿಂದು 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 ರೊಟ್ಟಿ ಚಪಾತಿ ತಿಂದು 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 ಬೋರ್ ಆಗಿಬಿಡ್ತೈತಿ. ಅವಾಗ ಏನಾಗತ್ತಪ್ಪ ಅಂದ್ರೆ ಹೊರಗಿನ ಐಟಮು ಏನಾರ ಬಂದ್ರೆ ಹೊರಗಿನ ಐಟಮ್ ಏನಾದರೂ ಟೇಸ್ಟಿ ಟೇಸ್ಟಿ ಆದ ತಿನ್ಬೇಕಂತ ಮನುಷ್ಯನ ಆಸೆ. ಎಲ್ಲಾರು ಪೇಪರ್ ಅದ್ರಾಗ ಇಡಬಾರ್ದು ಪ್ಲೇಟ್ನಾಗ. ಎಲ್ಲಾರ ಸ್ವಭಾವ ನೋಡ್ರಿ, ಅದು ಏನರ ಒಂದು ಕಂಟಿನ್ಯೂಸ್ ಆಯ್ತಂದ್ರೆ ಬೋರ್. ಸೊ ನಡೀರಿ, ಇವತ್ತು ಏನೇನದಾವ ತಿನ್ನಾಕ ನೋಡೋಣಂತ, ಅಂಡ್ ರ್ಯಾಪಿಂಗ್ ಮಾಡೋಣಂತ, ಆಮೇಲೆ ಯಾವ ಪ್ಲೇಸಿಂದ ತಂದೇವಂತ ಲಾಸ್ಟಿಗೆ ನಿಮ್ಗೆ ಹೇಳ್ತೀನಿ. ಸೊ ಇದು ಸಖತ್ತದ ನಮ್ಮ ಕೇರಳ ಪರೋಟ. ಅದಾದಮೇಲೆ ಒಂದಲ್ಲ ನಾಲ್ಕೈದು ಐಟಮ್ ತರಿಸೇವಿ. ಅದಾದಮೇಲೆ ನನಗೊಂದು, ನಮ್ಮ ತಮ್ಮಗೊಂದು, ನನಗೊಂದು ಅನ್ಕೊಂತ ಒಂದು ಐಟಮ್ಗಳು ಹುಯ್ ಅಂತ ಆಗಿಬಿಟ್ಟಿದಾವ. ಸಾಂಬಾರ ಚಟ್ನಿ ಹಾಕೊಂಡ್ರೆ ಹಾಕ್ತೇನೆ. ಅವು ನಿಮ್ಮ ಪುರಿಗಳು? ಹಾಂ, ಪುರಿ ಒಂದು. ಏಕೆ ಇತ್ತು ಪೋಸ್ಟ್ ಆಫೀಸ್ಗೆ ಪುರಿನ ಕೂಡ ಎಷ್ಟು ಚೆನ್ನಾಗಿ ಎಲೆಯಲ್ಲಿ ಹಾಕಿ ಕಟ್ಟಿದ್ದಾರೆ ಇವರು. ಸೊ ನೀವು ನೋಡ್ಬೋದು, ಸೂಪರ್ ಸೂಪರ್ ಸೂಪರ್. ಅದಾದಮೇಲೆ ಇನ್ನೂ ಇನ್ನೂ ಐಟಮ್ಗಳು ಅದಾವೆ ಇಲ್ಲಿ. ಐಟಮದ ಭಂಡಾರ ಐತಿ. ಸೊ ಇದು ನಮ್ಮ ಬೆಣ್ಣೆ ಮಸಾಲ ದೋಸೆ, ಇದು ನಮ್ಮ ಬಟಾಟಿ ಪಲ್ಯ, ಇದು ನಮ್ಮ ಕುರ್ಮಾ, ಇದು ನಮ್ಮ ಚಟ್ನಿ, ಇದು ನಮ್ಮ ಶಿರಾ ಕೇಸರಿ ಬಾತ್ ಅನ್ಬೋದು, ಇದು ನಮ್ಮ ಪುರಿ, ಇದು ನಮ್ಮ ಕೇರಳ ಪರೋಟ. ವಾವ್, ಸಖತ್ ಕಾಂಬಿನೇಷನ್, ಸಖತ್ ಡಿಫ್ರೆಂಟ್ ಆದ ಫುಡ್. ಓಹೋಹೋ, ಕಿತ್ತಾವಜಿ ಕಾರ್ವಾರ್ ನೋಡ್ರಿ. ಅದ್ರ ಹೋದ್ನಿ ರಾಕಿಂಗ್ ಚೇರ್ ಮ್ಯಾಗ ಕೂತ್ನಿ, ಅದನ್ನ ಆಯ್ಗಾಡಿಸಿದ್ನಿ. ಬಾಬಾ, ಅವ್ರ ಕುಸ್ತಿ ನೋಡ್ರಿ, ಆ ಪರಿ ಕುಸ್ತಿ ಆಡ್ತಾವ ಅಂದ್ರ ಡಬ್ಲ್ಯೂ ಡಬ್ಲ್ಯೂ ಎಫ್ ಚಾಂಪಿಯನ್ಶಿಪ್ ನಾಗ ಕಲ್ಸಿರ್ ಗೆದ್ದು ಬರ್ತಿದ್ವು. ಜಿಂಜರ್ ಗಾರ್ಲಿಕ್ ಬ್ರೌನಿ ಹೊಡಿ ಹೊಡಿ ಬಾ. ಯಾವ ಪರಿ ಕುಸ್ತಿ ಆಡ್ತಾವ ನೋಡ್ರಿ ಅಂದ್ರೆ ಅಪ್ಪ ಅಪ್ಪ ಅಪ್ಪ. ಪೆಟ್ಸ್ ಅಂದ್ರೆ ಎಲ್ಲರಿಗೂ ಲೈಕ್ ಖರೆ ನೋಡ್ರಿ. ಇವು ಪೆಟ್ಸ್ ಯಾವ ಪರಿ ಪೆಟ್ಟಾಗಿರಿ ಮಾಡ್ತ, ಬರೀ ಹೋಗಿ ಅದೇನೈತಲ್ಲ ಪಾಟ್ ಅದನ್ನ ಕೆಡವಾಕ ಮಜಾ ನಿಲ್ಲಿಸ್ತೇವೆ ಮತ್ತೆ ಹೋಗಿ ಕೆಡುತ್ತೆ ಅದನ್ನ. ಸೊ ಸ್ನೇಹಿತರೆ, ನಮ್ಮ ಅಣ್ಣ ಇವತ್ತು ವಿಡಿಯೋನ ಬರ್ತಾ ಇಲ್ಲ, ಅದಕ್ಕೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಹೆಂಗಿದ್ರಿ? ನಮಸ್ಕಾರ ರೀ. ಹಾಯ್. ಹಿಂಗಾಗೈತೆ ನೋಡ್ರಿ ಇವತ್ತು ಲೈಫ್, ತಿನ್ನೋದು ಮಲ್ಕೋದು, ತಿನ್ನೋದು ಮಲ್ಕೋದು. ಇದು ಇದ್ರ ಮೇಲೆ ಇದ್ರ ಮೇಲೆ ಬರೀ ಅದೇ ಮಾಡ್ತೀವಿ, ಇಂಥವು ಮಲ್ಕೋದು. ಅವ ಒಟ್ಟೆ ಒಂದಕ್ಕೊಂದು ಬಿಟ್ಟು ಬೇರೆ ಬೇರೆ ಇರಂಗೆ ನೋಡ್ರಿ, ಅಷ್ಟು ಕೂಡಿನೇ ಇರ್ತಾವ. ಇದು ನೋಡ್ರಿ, ಇದು ಇಷ್ಟು ಊಟ ಹಾಕಿದ್ರು ಬಂದಿಲ್ಲ, ನನ್ನ ಲ್ಯಾಪ್ಟಾಪ್ ಕೊಡ್ಕೊಂಡು ಕೂತದ್ ಸುಮ್ಮನೆ ವರ್ಕ್ ಮಾಡಕ್ಕೆ ಕೊಡುವತ್ತು. ಸರಿ ಇಲ್ಲ ಮಂಗೆ ಸರಿ ಹಾಕಿದ್ರಲ್ಪ. ಸೊ ಗೈಸ್, ಈ ವಿಡಿಯೋ ಇಲ್ಲಿ ಮಟ್ಟ ನೋಡಿದ್ರೆ ಈ ವಿಡಿಯೋ ಖಂಡಿತ ನಿಮ್ಗೆ ಲೈಕ್ ಆಗಿರಬೇಕು. ಈ ವಿಡಿಯೋ ಸ್ವಲ್ಪ ಶಾರ್ಟ್ ಇಡ್ತಾ ಇದ್ದೀನಿ, ಯಾಕಂದ್ರೆ ಒಂದು 2-3 ದಿವಸದಿಂದ ತುಂಬ ಬ್ಯುಸಿ ಆಗೀನಿ. ಸೊ ಈ ವಿಡಿಯೋ ಲೈಕ್ ಆಗಿದ್ರೆ ವಿಡಿಯೋ ಲೈಕ್ ಮಾಡಿರಿ. ಏನು ನಿಮ್ಮ ಅಭಿಪ್ರಾಯ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಗಂಟೆ ಬಾರಿಸ್ಬಿಡ್ರಿ ಗೈಸ್. ನಾಳೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.